ನಮಸ್ತೆ, ಶ್ರೀ ಪರಂಜ್ಯೋತಿಯವರ ಪವಾಡವನ್ನು ಕೇಳೋಣ. ಬೆಂಗಳೂರಿನ ದೇವೇಂದ್ರ ಸಾಹೂರವರು ಅವರಿಗಾದ ಅದ್ಭುತವಾದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ಒಂದು ದಿನ ನಾನು ನನ್ನ ದೈನಂದಿನ ಕೆಲಸದಲ್ಲಿ ತೊಡಗಿದ್ದೆ. ಇದ್ದಕ್ಕಿದ್ದಂತೆ ನನ್ನ ಬಲಗಣ್ಣಿನಲ್ಲಿ ಸಂವೇದನೆಗಳನ್ನು ಹೊಂದಲು ಪ್ರಾರಂಭಿಸಿದೆ. ಈ ಸಂವೇದನೆಯು ದಿನ ಕಳೆದಂತೆ ಹೆಚ್ಚುತ್ತಾ ಹೋಯಿತು ಮತ್ತು ನನ್ನ ಬಲಗಣ್ಣಿನಲ್ಲಿ ತೀವ್ರವಾದ ನೋವಾಗಿ ಬದಲಾಯಿತು. ಇದರ ಜೊತೆಗೆ ಕಣ್ಣು ಊದಿಕೊಂಡಿತು ಮತ್ತು ಕೆಂಪಾಯಿತು. ನಾನು ತಜ್ಞರ ಬಳಿ ಹೋದೆ ಮತ್ತು ಆಯುರ್ವೇದ ಚಿಕಿತ್ಸೆಯನ್ನು ಮಾಡಿಸಿದೆ. ಯಾವುದೂ ಕೆಲಸ ಮಾಡಿದಂತೆ ಕಾಣಲಿಲ್ಲ. ಬದಲಾಗಿ ದಿನ ಕಳೆದಂತೆ ನನ್ನ ಇಡೀ ಮುಖದ ಮೇಲೆ ಗುಳ್ಳೆಗಳಾಗಿ ಜೀವನವು ಶೋಚನೀಯವಾಯಿತು. ನಾನು ಭಯಂಕರವಾಗಿ ಕಾಣಲು ತೊಡಗಿದೆ. ಈ ಯಾತನಾಮಯ ನೋವಿನಿಂದಾಗಿ ನನಗೆ ತಿನ್ನಲು ಅಥವಾ ಮಲಗಲು ಸಾಧ್ಯವಿರಲಿಲ್ಲ. ಆಗ ನಾನು ವೈದ್ಯೇಶ್ವರ ಶ್ರೀ ಪರಂಜ್ಯೋತಿಗೆ ಶರಣಾದೆ. ಮರುದಿನ ನಾನು ನನ್ನ ಮುಖವನ್ನು ನೋಡಿಕೊಂಡಾಗ 50% ವಿರೂಪತೆಯು ಮಾಯವಾಗಿತ್ತು. ಅಷ್ಟೇ ಅಲ್ಲ, ತೀವ್ರವಾದ ನೋವು ಕೂಡ ಮಾಯವಾಗಿತ್ತು. ಜೀವನದಲ್ಲಿ ಅವರ ಉಪಸ್ಥಿತಿಗಾಗಿ ಕೃತಜ್ಞತೆಯಿಂದ ನನಗೆ ಕಣ್ಣೀರು ತುಂಬಿಕೊಂಡಿತು ಹಾಗೂ ಅವರ ಪ್ರೀತಿ ಮತ್ತು ಕರುಣೆಯು ಅಷ್ಟು ಶೀಘ್ರವಾಗಿ ನಮ್ಮನ್ನು ತಲುಪಿತು. ನನಗೆ ಇಂತಹ ಅದ್ಭುತವಾದ ಪವಾಡವನ್ನು ಕರುಣಿಸಿದ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ, ನಿಮಗೆ ಅಪಾರವಾದ ಧನ್ಯವಾದಗಳು. ಪರಮಕರುಣ ಪರಂಜ್ಯೋತಿಗೆ ಜಯವೆನ್ನಿ.